ಒಂದು ಆರು ಏಳು ಜನ ಅಧಿಕಾರಿಗಳು ಕಲ್ಸಿದೀವಿ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತಲ್ಲ ಒಂದೇ ಕಡೆ ಇದ್ರು ಅಂದ್ಬಿಟ್ಟು ನಾವು ಶಿಫಾರಸ್ ಮಾಡ್ಕೊಂಡು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಆ ಮನವಿನ ಪುರಸ್ಕರಿಸಿ ವರ್ಗಾವಹಿಸಿದ್ದಾರೆ ಬಿಟ್ರೆ ನನಗೆ ಆ ಅಧಿಕಾರಿಗಳ ಮೇಲೆ ಟಾರ್ಗೆಟ್ ಮಾಡಿ ಏನಿಲ್ಲ ನನಗೇನು ಆ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋ ಏನೋ ಮಾಡ್ಬೇಕು ನನಗೆ ಯಾರಿಲ್ಲ ನಾನು ಪಾಪ ಜನದ ಪರ ಇದ್ದೀನಿ ಅಧಿಕಾರಿಗಳಿಗೆ ನಾನು ಇವತ್ತು ಮತ್ತೆ ಉಚ್ಚರಿಸಿ ಹೇಳ್ತಾ ಇದ್ದೀನಿ ಸಂದಿದ್ಧ ಪರಿಸ್ಥಿತಿ ನಮ್ಮ ಓಡೆನಸ್ಪುರ ಕ್ಷೇತ್ರದಲ್ಲಿದೆ ಪೊಲೀಸ್ ಇಲಾಖೆಗಿರ್ಬೋದು ರೆವಿನ್ಯೂ ಇಲಾಖೆಯಲ್ಲಿರ್ಬೋದು ಪಂಚಾಯತ್ ರಾಜ್ ಇಲಾಖೆಯಲ್ಲಿರ್ಬೋದು ಅವರು ಕೆಲಸ ಅವರು ಅಕ್ರಮ ಕೆಲಸ ಮಾಡಿ ಅಂತ ಹೇಳಿದ್ರೆ ನಾವು ಮಾಮೂಲಿ ಕೆಲಸ ಮಾಡಿ ಅಂತೀವಿ ಆಮೇಲೆ ಇವರು ಶಾಸಕರು ಡೈರೆಕ್ಷನ್ಸ್ ಕೊಟ್ಟಿದ್ದಾರಂತೆ ಎಲ್ಲ ಅಧಿಕಾರಿಗಳಿಗೂ ಕಾಂಗ್ರೆಸ್ ಅವ್ರು ಕೆಲಸ ಮಾಡಬೇಡಿ ಅಂತ ಕಾಂಗ್ರೆಸ್ ಅವ್ರು ಕೆಲಸ ಮಾಡಬೇಡಿ ಕಾಂಗ್ರೆಸ್ ಅವ್ರು ಹೇಳೋದಕ್ಕೆ ಹೇಳಬೇಡಿ ಕಾಂಗ್ರೆಸ್ ಲೀಡ್ ಬಂದಿರೋ ಊರಿಗೆ ಏನು ಕೆಲಸ ಮಾಡಬೇಡಿ ಅಂತ ಅದನ್ನ ನಾವು ಪ್ರಶ್ನೆ ಮಾಡ್ತೀನಿ ದಬಾಯಿಸಿ ಕೇಳ್ತೀವಿ ಅದು ಅವ್ರಿಗೆ ಸಹಿಸ್ನಕ್ಕೆ ಆಗ್ತಾ ಇಲ್ಲ ಸಲಾಸಲದಂಗೆ ಇವರು ಏನು ಮಾಡ್ಕೊಂಡು ಬರ್ತಿದ್ರು ಅದಕ್ಕೆ ಕೆಲಸ ಮಾಡಕ್ಕೆ ಆಗದಿರೋದಕ್ಕೆ ಇವರು ಈ ತರ ಇಲ್ಲದ ಸಲದ ಆರೋಪ ಮಾಡಿಕೊಂಡು ಇವರು ಆರೋಪ ಮಾಡಲಿ ಅವರು ಶಾಸಕರಿದ್ದಾರೆ ಅವ್ರು ಆರೋಪ ಮಾಡೋದೇ ವಿರೋಧ ನಾವು ಅದು ಪ್ರಶ್ನೆ ಮಾಡೋಕ್ಕಾಗಲ್ಲ ಆದ್ರೆ ಆರೋಪ ಆಧಾರ ಸಹಿತವಾಗಿರ್ಬೇಕಲ್ಲ ಆಧಾರ ಇರಬೇಕು ಯಾವ ಹೆಸರನ್ನ ಹೇಳಬೇಕು ಇವರೇನು ಇಲ್ಲದೆ ಎತ್ತು ಇಲ್ಲದೆ ಯಾವ ಇಲಾಖೆ ಈ ಗಣ್ಯಕಡದಲ್ಲಿ ಇವರು ತೋಟ ಇದ್ದಾರೆ ಯಾವ ಇಲಾಖೆಯಿಂದ ಬಂದು ತರೆಗೋಡೆ ಹಾಕಿಸ್ಕೊಂಡಿದ್ದಾರೆ ಅಲ್ಲಿ ದಲಿತರು ಆಗಿರ್ಬೋದು ಹಿಂದುಳು ವರ್ಗ ಊರುಗಳಿರ್ಬೋದು ಸಾಮಾನ್ಯ ಜನ ಇರೋ ಊರುಗಳಿಗೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಲಿ ಇವ್ರ ತೋಟಕ್ಕೆ ಏಕೆ 15 ಕೋಟಿ ಇಲ್ಲಿ ತಡೆಗೋಡೆ ಮಾಡಿಸ್ಕೊಂಡಿದ್ದಾರೆ ಎಲ್ಲ ನೋಡ್ಬೋದಲ್ಲ ನೀವು ಅಷ್ಟಕ್ಕೆ ಮಾತ್ರ ಅದು ತೋಟ ಎಷ್ಟಿದೆ ಅಷ್ಟು ಮಾತ್ರ ತಡೆಗೋಡೆ ಮಾಡಿಸ್ಕೊಂಡಿದ್ದಾರೆ ಹಂಗೆ ಭ್ರಷ್ಟಾಚಾರ ಮಾಡಿದಾರ ನಾವು ಮಾತಾಡಕ್ ಹೋದ್ರೆ 1000 ಇದೆ ನಮಗೆ ಮಾತಾಡಕ್ ಬೇಕಾಗಿಲ್ಲ ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಬೇಕಾಗಿದ್ರೆ ನಮ್ಮ ಜನ ಬರಗಾಲ ಇದೆ ಜನದ ಬಗ್ಗೆ ಕೆಲಸ ಮಾಡಕ್ ಹೇಳಿ ಅವ್ರಿಗೆ ಅದ್ ಬಿಟ್ಬಿಟ್ಟು ಇವರು ಇಲ್ಲದ ಸಲದು ನಾನು ಇಷ್ಟಿಸ ನಾನು ತುಂಬಾ ಗೌರವ ಇಟ್ಟಿದ್ದೆ ದೇವೇಗೌಡರ ಮೇಲೆ ಈಗಲೂ ಸಹ ಅಷ್ಟೇ ಗೌರವ ಇಟ್ಟಿದ್ದೆ ಇವ್ರ ಮೇಲೂ ಗೌರವ ಇಟ್ಟಿದ್ದೆ ಭತ್ತ ಗೆದ್ದಿದ್ದಾರೆ ಜನ 1000ದಲ್ಲಿ ಗೆದ್ರು ಅದೇ ಶಾಸಕರು 100 ಲಕ್ಷ ಲೀಡಲ್ಲಿ ಗೆದ್ರು ಅದೇ ಶಾಸಕರು ಅಂದ್ಬಿಟ್ಟು ನಾವು ಗೌರವದಿಂದ ಸುಮ್ಮನಿದ್ದೆ ಯಾಕೆ ಮಾತಾಡೋದು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಇವರು ಸುಮ್ಮನೆ ಇಲ್ಲದ ಸಲದ ಆರೋಪ ಮಾಡ್ಕೊಂಡು ಇರ್ಲಾರ್ದವರು ಮೈ ಪರಚ್ಕೊಂಡು ಅನ್ನೋ ರೀತಿಲಿ ಮಾತಾಡಿದ್ರೆ ಯಾರು ಒಪ್ಕೊಂತಾರೆ ಅಲ್ಲ ಅವ್ರದ ನನಗೆ ಗೊತ್ತಿಲ್ಲ ಅವ್ರು ಗೋಪಾಲ ಸಮಣ ಏನ್ ಮಾತಾಡಿದ್ರ ನಾನು ನೋಡಿಲ್ಲ ಅಲ್ಲ 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 ಈಗ ಅವರು ಸ್ಪೆಸಿಫಿಕ್ ಆಗಿ ಹೆಸರು ಹೇಳ್ಬೇಕಲ್ಲ ಈಗ ಅಲ್ಲ ಈಗ ಯಾಕಂದ್ರೆ ನಾನೇನ್ ಕೊಪ್ಕೋಬೇಕಂತ ಹೇಳಿದ್ರೆ ಡೆಪ್ಯೂಟಿ ತಹಶೀಲ್ದಾರ್ನ ವರ್ಗಾಯಿಸ ಮಾಡಿಸಿದ್ ನಾನೇ ಯಾಕಂತ ಹೇಳಿದ್ರೆ ಚುನಾವಣೆಯಲ್ಲಿ ನಮ್ಮ ಒಳನಸ್ಪರ್ ಚುನಾವಣೆಯಲ್ಲಿ ಒಂದು ಪರ ಕೆಲಸ ಮಾಡಿದ್ರು ಅಂತ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಒಂದು ಕಂಪ್ಲೇಂಟ್ ಇತ್ತು ಹಾಗಾಗಿ ಇವರಿವರೇ ಮ್ಯೂಚುವಲ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಬಂದರು ಅದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಆದೇಶ ಮಾಡಿಸಿದೆ ಆ ಪೋಸ್ಟ್ಗೆ ಯಾರು ಬರ್ಬೇಕಿಲ್ಲದೆ ಪಾಪ ಯಾರೋ ಒಬ್ಬರು ಬರ್ತೀನಿ ಅಂದರೆ ಅವ್ರು ಹಾಕಿಸ್ಕೊಂಡೆ ಇವ್ರು ಅದು ಬಿಟ್ಬಿಟ್ಟು ಅವ್ರನ್ನ ಯಾರ್ಯಾರ ಮೇಲೆ ಆಮೇಲೆ ಪಾಪ ನಮ್ಮ ಲೋಕಲ್ ಲೀಡರ್ ನಮ್ಗೆ ಫೋನ್ ಮಾಡಿದ್ರು ಬೆಳಿಗ್ಗೆನೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ನೀವು ಸುಮ್ಮನೆ ಇದ್ದೀರಾ ನಾವು ಈಗ ಅವರು ನಮ್ಮ ಲೀಡರ್ಗಳು ಹಿಂಗೆ ಮಾತಾಡ್ತಾ ಇದ್ದಾರೆ ನೀವು ಸುಮ್ಮನೆ ಇದ್ದೀರಾ ಅವರು ಇಲ್ಲದ ಸಲದ ಮಾತಾಡ್ತಾ ಇದ್ದಾರೆ ಆಮೇಲೆ ನಾನು ಇಬ್ಬರನ್ನು ತಕ್ಷಣ ಫೋನ್ ಮಾಡಿದೆ ಅಧಿಕಾರಿ ಏನ್ರಿ ಹಿಂಗೆಲ್ಲ ಮಾತಾಡ್ತಾ ನಾನು ಗಮನಕ್ಕೆ ಬರ್ತಂಗೆ ನೀವೇ ನಾನು ಇದ್ದ ಡೈರೆಕ್ಟಾಗಿ ಕೇಳಿದೆ ನನ್ನ ಗಮನಕ್ಕೆ ಬರ್ತಂಗೆ ಏನಾರು ಯಾರ್ಯಾರು ಏನಾರು ಕೊಟ್ಟಿದ್ದೀರೇನ್ರಿ ನೀವು ಏನ್ರಿ ಇದೆಲ್ಲ ಅಂದೆ ಸರ್ ಇಲ್ಲ ಸರ್ ನಾವು ಮಾತಾಡಿಲ್ಲ ನಮ್ಮಲ್ಲಿ ಇಲ್ಲದೆಲ್ಲ ಹೇಳ್ತಿದ್ದಾರೆ ನಾವು ಯಾಕೆ ಮಾಡೋಣ ಸರ್ ನಾವು ಯಾಕೆ ಕೊಡೋಣ ನಾನು ನೇರ ಮಾತು ಮಾತಾಡಿ ಕೇಳಿ ಇಬ್ಬರು ಅಧಿಕಾರಿಗಳು ಕರಲ್ ಬರ್ತಾ ನಾನು ಕೇಳಿದೆ ಏನ್ರಿ ಇದೆಲ್ಲ ನನ್ನ ಗಮನಕ್ಕೆ ಬರ್ತಂಗೆ ಮಾಡ್ತಾ ಇದ್ದೀರಾ